ಎಂಪಿ ಕ್ಯಾಂಡಿಡೇಟ್ ಗ್ಯಾರಂಟಿ, ಪ್ರತಾಪ್ ಸಿಂಹನು ಮನಕ್ ಕೈಸೋದು ಗ್ಯಾರಂಟಿ ಅವನ್ಗ. ಒಣಗ ಸಿದ್ದರ್ಭಂದು ಏನ್ ಕಿತ್ ಹಾಕದ್ರಪ್ಪ? ಲೆಕ್ಕ ಹಾಕಣ ಎದ್ರಿ ಕೋಟ ನಾಮು, ಎದ್ರಿ ಕೋಟ ನಾಮು, ಮತ್ತೆ ಮೈಸೂರು ನಾಮು, ಇಲ್ಲಿ ಆಮೇಲೆ ಕೆಆರ್ ನಗರ ನಾಮೇಮಿ, ಪ್ರಿಯಪಟ್ಟ ನಾಮೇಮಿ, ಎಲ್ಲಿದ್ದು ಅವ್ನ ಬಿಜೆಪಿ? ಅವ್ರು ಏನ್ ಮಾಡ್ಕೊಂಡ್ರಾಯ್ತು? ಅವರು ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಗೆಲ್ಸ್ಕೊಳಕಾಗಿಲ್ಲ. ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗಿರೋದ್ರಿಂದ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿಗೆ ಅವಶ್ಯಕತೆ ಇದೆ. ಯತೀಂದ್ರ ಸಾಹೇಬರು ಲೋಕಸಭಕ್ಕೂ ಅಗರ್ತಾ ಇದ್ದಾರೆ, ಎಲ್ಲಕ್ಕೂ ಅಗರ್ತಾ ಆದಂತ ವ್ಯಕ್ತಿಗಳು. ಜನಕ್ಕೆ ಬಹಳ ಬೇಜಾರಾಗಿದೆ, ನೀನು ಸಿಂಹ ಅಂತ ಹೇಳ್ಕೊಳ್ತಾನೆ, ಈಸ್ ಎ ರೀಲ್ ಮಾಸ್ಟರ್. ಅವರ ಪವರ್ ಏನಿದೆ ಅಂತ ಲೋಕಸಭೆಯಲ್ಲಿ ತೋರಿಸ್ಲೆ. ಪ್ರತಾಪ್ ಸಿಂಹ ಎಷ್ಟು ಸುಳ್ಳ, ಎಷ್ಟು ಫ್ರಾಡು, ಎಷ್ಟು ಸುಳ್ಳು ಹೇಳ್ತಾನೆ, ಆಮೇಲೆ ಇಂಥದ್ದು ತುಂಬ ಇಲ್ಲಿಟ್ರೇಟ್ ಆಗಿ ಮಾತಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಇನ್ನೂ ಜಾಸ್ತಿ ಇದೇ ಥರ ಮಾತಾಡಿದ್ರೆ ಎಂ ಪಿ ಎಲೆಕ್ಷನ್ಲ್ಲೂ ನಾವೇ ಗೆಲ್ತೀವಿ. ಅವ್ರ ರೀತಿ ಎಷ್ಟು ಸೀಟ್ ಬಂದಿದೆ ಅಂತ ಮೈಸೂರು ಭಾಗದಲ್ಲಿ ನೀವೇ ನೋಡಿದ್ದೀರಾ? ಖಂಡಿತ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ 100 ಕ್ಕೆ 100 100 ಲಕ್ಷಕ್ಕಿಂತ ಹೆಚ್ಚು ಅಂತರದಲ್ಲಿ ಗೆದ್ದೇ ಗೆಲ್ತಾರ. 11ರಲ್ಲಿ ಒಂದೇ ಒಂದು ಸೀಟ್ ಬಂದಿರೋದು ಅಲ್ವಾ? ಅಂಥದ್ರಲ್ಲಿ ಇನ್ನು ಎಲ್ಲಿ ಬರುತ್ತೆ ಹೇಳಿ, ನೀವೇ ಯೋಚನೆ ಮಾಡಿ. ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ಬಿಟ್ಟು ಅವರು ಅದ್ದೂರಿಯಾಗಿ ಜೇಬೇರಿ ಬಾರಿಸುವಂತ ಅವಕಾಶಗಳು ಅವ್ರ ಹತ್ರ ಇದೆ. ನಮ್ಮ ಯತೀಂದ್ರ ಸಾಹೇಬ್ರು ಎಂ ಪಿ ಕ್ಯಾಂಡಿಡೇಟ್ ಆದ್ರೆ ಪ್ರತಾಪ್ ಸಿಂಹಲ ನರೇಂದ್ರ ಮೋದಿ ಇನ್ನೂ 4 ಸತಿ ರ್ಯಾಲಿ ಮಾಡಿದ್ರು, ಯತೀಂದ್ರ ಸಾಹೇಬ್ರೇ ಎಂಪಿ ಎಂಪಿ ಅಂತ ಇವತ್ತೇ ಘೋಷಣೆ ಮಾಡಲಿ, ಇವತ್ತೇ 100% ಗೆದ್ರು. ಅತಿ ಬಹುಮತದಿಂದ ಗೆಲ್ತಾರೆ. ಇಲ್ಲಿ ಎಂಪಿ ಚುನಾವಣೆ ನಿಂತ್ಕೊತಂದ್ರೆ ಪಕ್ಕದ ಕೆಲಸ ಚಾಮರಾಜನಗರದಲ್ಲೂ ಎಂಪಿ ನಾವು ಗೆಲ್ತೀವಿ. ಯತೀಂದ್ರ ಸಿದ್ದರಾಮಯ್ಯನವರು ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಮತ್ತೆ ಮಂಡ್ಯ ಲೋಕಸಭೆದಲ್ಲೂ ಗೆಲ್ತೀವಿ. ಈ ಪ್ರತಾಪ್ ಸಿಂಹ ನಮ್ದು ಏನಪ್ಪ ಅಂದ್ರೆ ಬರೀ ಪೇಪರ್ ಸಿಂಹ. ಅವ್ರ ಬಾಯಿಗೆ ಬೀಗ ಹಾಕಕ್ಕೆ ಜನ ಕಾಯ್ತಾ ಇದಾರೆ. ಕಾಂಗ್ರೆಸ್ನ ಎಂಪಿ ಮೈಸೂರಿಗೆ ಬಂದೇ ಬರ್ತಾರೆ. ದಿ ಬೆಸ್ಟ್ ಕ್ಯಾಂಡಿಡೇಟ್, ದಿ ಬೆಸ್ಟ್ ಕ್ಯಾಂಡಿಡೇಟ್ ಖಂಡಿತ ಗೆಲ್ತಾರೆ. ನೀವು ಈ ಸರಿ ಭಾರತ ದೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು KPCC ಫಸ್ಟೆಂಟ್ ಆಗಿರೋದ್ರಿಂದ ಬಾವುಂಟ ಕೆಂಪು ಕೋಟಲ್ಲಿ ಖಂಡಿತವಾಗಿ RC ಹರಿಸ್ತಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಅನ್ನುವಂಥದ್ದು, ಅದಕ್ಕೋಸ್ಕರ ಅವ್ರ ತಂದೆ ಸಿದ್ದರಾಮಯ್ಯನವರು ಏನಿದೆ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಕೂಡ ಉತ್ಸುಕರಾಗಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿಬಿಡ್ತಾರೆ. ನೋಡೋಣ ಹೇಗಾಗುತ್ತೆ ಅಪ್ಡೇಟ್ಸ್ ಅಂದ್ಬಿಟ್ಟು. ವರ್ಣ ಸಿದ್ದರ್ಭಂದು ಏನು ಕಿತ್ ಹಾಕಿದ್ರಪ್ಪ? ಅವ್ರು ಏನು ಮಾಡ್ಕೊಂಡ್ರಾಯ್ತು? ಅವರು ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಗೆಲ್ಸ್ಕೊಳಕ್ಕಾಗಿಲ್ಲ. ಯತೀಂದ್ರ ಸಾಹೇಬರು ಲೋಕಸಭೆಗೂ ಅಗರ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಇದೇ ಥರ ಮಾತಾಡಿದ್ರೆ ಎಂ ಪಿ ಎಲೆಕ್ಷನ್ಲ್ಲೂ ನಾವೇ ಗೆಲ್ತೀವಿ. ಇಷ್ಟು ಅವರ ಪವರ್ ಏನಿದೆ ಅಂತ ಲೋಕಸಭೆಯಲ್ಲಿ ತೋರಿಸ್ಲೆ. ಅವ್ರ ರೀತಿ ಎಷ್ಟು ಸೀಟ್ ಬಂದಿದೆ ಅಂತ ಮೈಸೂರು ಭಾಗದಲ್ಲಿ ನೀವೇ ನೋಡಿದ್ದೀರಾ? ಅವ್ರ ಬಾಯಿಗೆ ಬೀಗ ಹಾಕಕ್ಕೆ ಜನ ಕಾಯ್ತಾ ಇದ್ದಾರೆ. 11ರಲ್ಲಿ ಒಂದೇ ಒಂದು ಸೀಟ್ ಬಂದಿರೋದು ಅಲ್ವಾ? ಅಂಥದ್ರಲ್ಲಿ ಇನ್ನು ಎಲ್ಲಿ ಬರುತ್ತೆ ಹೇಳಿ, ನೀವೇ ಯೋಚನೆ ಮಾಡಿ. ಕಾಂಗ್ರೆಸ್ನ ಎಂಪಿ ಮೈಸೂರಿಗೆ ಬಂದೇ ಬರ್ತಾರೆ. ದಿ ಬೆಸ್ಟ್ ಕ್ಯಾಂಡಿಡೇಟ್, ದಿ ಬೆಸ್ಟ್ ಕ್ಯಾಂಡಿಡೇಟ್ ಖಂಡಿತ ಗೆಲ್ತಾರೆ. ನೀವು ಯತೀಂದ್ರ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ನಿಂತ್ಕೊಂಡ್ರೆ ಅಭ್ಯರ್ಥಿಯಾಗಿ ಹೇಗೆ ಕೆಲಸ ಮಾಡಿ? ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಆ್ಯಕ್ಚುಲಿ ಜನಕ್ಕೆ ಭಾಳ ಬೇಜಾರಾಗಿದೆ, ನೀನು ಸಿಂಹ ಅಂತ ಹೇಳ್ಕೊಳ್ತಾನೆ, ಈಸ್ ಎ ರೀಲ್ ಮಾಸ್ಟರ್. ಸೊ ಆ್ಯಕ್ಚುಲಿ ಅವನು ರಿಯಲ್ ಅದು ಹೆಂಗೆ ಅಂದರೆ ಒಬ್ಬ ರೈತ ಹೊಲ ಉತ್ತಿ ಬೆಳೆ ಹಾಕ್ತಾನಲ್ಲ ಆ ರೀತಿಯಲ್ಲ. ಸೊ ಒಂದೇನೋ ಡೀಲರು ಡೀಲಾಗಿ ಬಂದು ಎಲ್ಲೋ ಹೈಕಮಾಂಡ್ ಇಟ್ಕೊಂಡು ಈಸ್ ಬಿಕಮ್ ಎ ಸೊ ಪಾರ್ಲಿಮೆಂಟರಿಯನ್ ಆಗಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ, ನನಗೆ ಟಿಕೆಟ್ ಸಿಕ್ಕಿದರೆ ಲಾಸ್ಟ್ ಟೈಮ್ ನಾನು ಇನ್ನಾಗ್ತಿದ್ದೆ 100ಕ್ಕೆ 100. ನಂಗೆ 100% ಗೊತ್ತಿತ್ತು, ಏಕೆಂದರೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಇದ್ದರೆ ಸೊ ಪ್ರತಾಪ್ ಸಿಂಹನ್ನ ಸೋಲಿಸ್ಬೋದು ಅಂತ. ಈಗೇನಾಗಿದೆ, ಎಂಟೈರ್ ಮೈಸೂರು ಕೊಡಗಿಗೆ ಪ್ರತಾಪ್ ಸಿಂಹ ಎಷ್ಟು ಸುಳ್ಳ, ಎಷ್ಟು ಫ್ರಾಡು, ಎಷ್ಟು ಸುಳ್ಳು ಹೇಳ್ತಾನೆ, ಆಮೇಲೆ ಇಂಥದ್ದು ತುಂಬ ಇಲ್ಲಿಟ್ರೇಟ್ ಆಗಿ ಮಾತಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಆಗೇನಿಲ್ಲ, ನಾವು ಇಂಥದ್ದು ಯತೀಂದ್ರ ಡಾಕ್ಟ್ರ್ ಈ ಸರಿ ಏನಾರು ಎಂ ಪಿಗೆ ನಿಂತರೆ ನಾವೆಲ್ಲ ತುಂಬ ಕಷ್ಟಪಟ್ಟು ತುಂಬ ಒದ್ದಾಡಿ ಗೆಲ್ಲಿಸ್ತೀವಿ. ಖಂಡಿತ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ 100ಕ್ಕೆ 100 100 ಲಕ್ಷಕ್ಕಿಂತ ಹೆಚ್ಚು ಅಂತರದಲ್ಲಿ ಗೆದ್ದೇ ಗೆಲ್ತಾರ, ಎಂ ಪಿ ಆಗೇ ಆಯ್ತಾರ. ಮುಂದೆ ಕಳೆದ 5 ವರ್ಷದಲ್ಲಿ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕೆಲಸ ಮಾಡಿ ಎಲ್ಲರ ಜನರ ಪ್ರೀತಿ ಗಳಿಸಿ ಅವರ ಒಬ್ಬ ಒಂದು ಮಗು ಹೋದರೂ ಸಹ, ಒಬ್ಬ ಚಿಕ್ಕ ಹುಡುಗ ಹೋದರೂ ಸಹ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೇನಾದರೂ ಒಂದು ಸಲಹೆ ಕೊಟ್ಟು ಚೆನ್ನಾಗಿ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮನ್ನು ಎಲ್ಲ ಇದು ಮಾಡಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಲಿ, ಒಬ್ಬ ಅಧ್ಯಕ್ಷ ಆಗಲಿ, ಇವತ್ತು ಏನೋ ನಮ್ಮ ಸದಸ್ಯ ಆಗ್ಬಿಟ್ರೆ ನಾನು ಒಂದು ಇದು ಅಂತ ಮೆರೆದಾಡ್ತಾರೆ. ಆದರೆ ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯವರು ಒಬ್ಬ ಮುಖ್ಯಮಂತ್ರಿ ಮಗ ಅನ್ನೋದು ಅವ್ರಿಗೆ ಒಂದು ಇದಿಲ್ಲ, ಏನೂ ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಎಲ್ಲರೂ ಪ್ರೀತಿ ಗಳಿಸಿ ಅತಿ ಹೆಚ್ಚು ಅಂಕಗಳಲ್ಲಿ ಎಂ ಪಿಯಲ್ಲಿ ಗೆಲ್ತಾರ ಅಂತ ನಮ್ಮ ಆಶಯ ಇದೆ. ಹಾಗೆ ಈಗ ಲೋಕಸಭಾ ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡಿದೆ ಯತೀಂದ್ರ ಸಿದ್ದರಾಮಯ್ಯವ್ರನ್ನ, ಗೆಲ್ಲಿಸ್ತೀರಾ? ಸೊ ಅವರು ನಿಂತ್ಕೊಳ್ಬೇಕಾ ಅಥವಾ ತಂದೆ ಕೆಲಸ ನೋಡ್ಕೊಂಡು ಇರಲಿ ಅಂತ ಹೇಳ್ತೀರಿ? ಯಾವ ಕ್ಷೇತ್ರಕ್ಕೆ ಸಹ? ಮೈಸೂರಿಗೆ. ಇವತ್ತು ಮಾನ್ಯ ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಬರೀ ಮೈಸೂರು ಲೋಕಸಭೆ ಒಂದಕ್ಕೆಲ್ಲ ಸೀಮಿತ, ಇಡೀ ರಾಜ್ಯದ 29 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಅವರು 20 ಕ್ಷೇತ್ರವನ್ನು ಗೆಲ್ಲಿಸೋ ಅಷ್ಟು ಸಾಮರ್ಥ್ಯ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಇರುವಾಗ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹನ್ ವಿರುದ್ಧ ಅವರು ನಿಲ್ಲೋ ಅವಶ್ಯಕತೆ ಇಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ಬಿಟ್ಟು ಅವರು ಅದ್ದೂರಿಯಾಗಿ ಜೇಬೇರಿ ಬಾರಿಸುವಂಥ ಅವಕಾಶಗಳು ಅವ್ರ ಹತ್ರ ಇದೆ.
ಮತ್ತೆ ಅಷ್ಟು ಲೀಡರ್ಶಿಪ್ ಕೂಡ ಅವ್ರ ಹತ್ರ ಇದೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಅಂತ ಹೇಳಲಾರ. ಎಂ ಪಿ ಕ್ಯಾಂಡಿಡೇಟ್ ಪಕ್ಕ ನೂರಕ್ಕೆ ನೂರು ಎಂ ಪಿ ಕ್ಯಾಂಡಿಡೇಟ್ ಗೆಲ್ಲೋದು ಗ್ಯಾರಂಟಿ, ಎಂಟಕ್ಕೆ ಎಂಟು ಕಾಂಗ್ರೆಸ್, ಎರಡು ಜೆ ಡಿ ಎಸ್, ಚಾಮುಂಡೇಶ್ವರಿ ಮತ್ತು ಹುಣಸೂರು. ಅವು ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಬೆಂಡ್ ಇತ್ತಕಂಡಿದೆ ಸೀರಿಯಸ್ ಆಗಿ. ಹೌದು ಅದು ಅವು ಎರಡು ಉಂಟಾಗವು. ಎಂ ಪಿ ಕ್ಯಾಂಡಿಡೇಟು ಗ್ಯಾರಂಟಿ, ಪ್ರತಾಪ್ ಸಿಂಹನು ಮನಕ್ಕೆ ಕೈಸೋದು ಗ್ಯಾರಂಟಿ ಅವನಿಗೆ. ಅವನು ಮಾತಾಡೋಣ ಅಂಜಿ ಅಂಶಂಸತ್ತೆ ಇದ್ದ ಅವನಿಗೆ ಬುದ್ಧಿ ಇದ್ದ ಹೇಳಿ ಅವನಿಗೆ ಎಲ್ಲ ಮಾತಾಡ್ತಾನೆ. ಅವನೇನು ಚೀಫ್ ಮಿನಿಸ್ಟರ್ ಆಗಿದ್ದಮ್ಮ ಅವನು ಕಾರಣ ಅಂತ ಯಾವುದೋ ಕಾದ ಅಂತ ಬಂದ. ಯಾವಾಗ ಕಾರಣ ಏನಂದ್ರೆ ದೇವೇಗೌಡ ಮಾಡಿದ ಕೆಲಸ ಅವನು ಎಂ ಪಿ ತಿಕೆಟ್ ಇಲ್ಲ. ವಿಜಯಶಂಕರ್ರು ಇಲ್ಲಿ ಇಸ್ಮಾನತ್ತು ಪೈಟ್ ಆಯ್ತಿತ್ತು ಏಳು ಗಂಟೆ ಕೇಳಿ. ಜಾತಿ ರಾಜಕೀಯ ತಂದು ಇವರು ಯಾರು ಬಂದರು ಕುರುಬರಿ ಬರ್ತಾರ ಅನ್ನೋ ಉದ್ದೇಶಕ್ಕೆ ಅವನು ತಪ್ಪಿಸಿ ತಗೊಂಡಾಗ ಆಸ್ಟನ್ ಕಾಕಂದ. ಅವತ್ತೇಳಿ ತಿಕೆಟ್ ತಪ್ಪಿಸಿ ಆಸನ್ ಕಾಕಿಸ್ತಾ. ಈ ಸಲ ಎಂ ಪಿ ತಿಕೆಟಲ್ಲಿ ಯತೀಂದ್ರ ಸಾಹೇಬರು ಗೆಲ್ಲೋದು ಗ್ಯಾರಂಟಿ, ಖಂಡಿತ ಸೆಂಟ್ರಲ್ನಲ್ಲಿ ಸರ್ಕಾರ ಬರೋದು ಗ್ಯಾರಂಟಿ. ಮೋದಿ ಸರ್ಕಾರ ಗ್ಯಾರಂಟಿ ಸಲ ಉಳಿಯಲ್ಲ ಬಿಡೋದು. ಇರೋದೆಲ್ಲ ಒಂದಾಯ್ತಾರ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿ ಹೋಗ್ತಾರ. ಈ ಸರಿ ಭಾರತ ದೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬಾವುಂಟ ಕೆಂಪು ಕೋಟೆಯಲ್ಲಿ ಖಂಡಿತವಾಗಿ ಆರ್ ಸಿ ಹರಿಸ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈಗ ಕರ್ನಾಟಕದಲ್ಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಮೇಲೆ 130 ಸೀಟು ಸಲ ಬಂದಿದ್ದ. ಡಿ ಕೆ ಶಿವಕುಮಾರ್ ಆಗಲಿ, ಎಂ ಬಿ ಪಾಟೀಲ್ ಆಗಲಿ, ಸಿದ್ದರಾಮಯ್ಯ ಅವರು ಎಲ್ಲ ನಸರ್ಯುತ ಸಮಯಕತ್ವದಲ್ಲಿ ಮಾಡಿದ್ದಾರೆ ಏಳು ಗಂಟೆ ಕೇಳಿ. ಈಗ ಇದು ಇದು ಕರೆಂಟ್ ಬಿಲ್ಲು ಸಹ, ಕರೆಂಟ್ ಬಿಲ್ಲು ನನಗೊಂದು 20 ಎಕರೆ ಜಮೀನು ಅದ ನನಗೆ ಫ್ರೀ ಕೊಟ್ಬಿಟ್ರೆ ಏನು ಮಾಡ್ತದೆ ಸರ್ಕಾರ ಉಳಿದ ಸರ್. ನಿಮಗೆ ಯೋಚನೆ ಮಾಡಿ, ಜನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಫ್ರೀ ಅಂತ ಹೇಳಿ ಸ್ವಲ್ಪ ಬಾಯಿ ತಪ್ಪಿ ಸರ್ ಸಂದೇನೋ ಮಾತಾಡ್ತೀರಿ. ನಾನು ಒಂದು ಕೊಚ್ಚನಲ್ಲಿ ಕೊಚ್ಚನಲ್ಲಿ ಮಾತಾಡಕ್ಕದ್ದ, ಕೊಚ್ಚನಿದ್ರೆ ಮಾತಾಡಕ್ಕದ್ದ ಸರ್. ಆಗ ಕರೆಂಟು ಬಡ್ರ ಬಗರ್ಗೂ ಅನುಕೂಲ ಆಗುತ್ತಾ. ಅಕ್ಕಿನೂ 10 ಕೆಜಿ ಇವತ್ತು ಅನ್ನ ಯಾರು ಸಹ ಹಿಂದೆ ಊಟಕ್ಕೆ ಕೇಳಿರ್ತೀರಿ. ಇವತ್ತು ಊಟಕ್ಕೆ ಇವತ್ತು ಯಾರು ಸಹ ಇವತ್ತು ಊಟಕ್ಕೆ ಇವತ್ತು ತೊಂದಿರತಕ್ಕಂಥದ್ದು ಅನ್ನ ಭಾಗ್ಯ ಕರೆಂಟು ಕೊಡ್ತಾರ. ಸ್ವಲ್ಪ ತಾಳೆಂದ್ರೆ ಸರ್ಕಾರ ಶುದ್ಧ ನಡೆಸ್ತಾರ. ಬಿ ಜೆ ಪಿನೂ ಈ ಬಿ ಜೆ ಪಿ ಕರ್ನಾಟಕದಲ್ಲಿ ಈಗ ಇಂಡಿಯಾದಲ್ಲಿ ಮುಗಿದು ಬಿದ್ದೋಯ್ತು. ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಸರ್ಕಾರ ಬಂದೇ ಬರ್ತದೆ, ಸೆಂಟ್ರಲ್ಲೂ ಆರಿಸ್ತೀವಿ. ಬೇರೆ ರಾಜ್ಯಗಳು ಹಿಂದಿ ಹಂಗಿತ್ತೋ ಬರ್ತಾರೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿ ಆಗ್ತಾರ. ಅದರಲ್ಲಿ ಎರಡು ಮಾತಿಲ್ಲ. ಭಾಗ್ಯ ಏನು ಕಂಡೀಷನ್ ಮಾಡ್ರ ನೂರಕ್ಕೆ ನೂರು ಲೀಡು ಎಷ್ಟು? ಈಗ ಸಿದ್ದರಾಮಯ್ಯ ಸಾಹೇಬ್ ನಲವತ್ತು, ಅವನು ಯಾವ ಲಕ್ಷಗಟ್ಟಲೆ ಲೀಡು ಮೆಲ್ಗಾ ತಿಳ್ಕೊಂಡಿದ್ರ ಲೆಕ್ಕ ಹಾಕೊಂಡು. ಎದ್ರಿ ಕೋಟ ನಾಮು, ಎದ್ರಿ ಕೋಟ ನಾಮು, ಮತ್ತೆ ಮೈಸೂರು ನಾಮು, ಇಲ್ಲಿ ಆಮೇಲೆ ಕೆ ಆರ್ ನಗರ ನಾಮೇಮಿ, ಪ್ರಿಯಪಟ್ಟ ನಾಮೇಮಿ, ಎಲ್ಲಿದ್ದು ಅವನಿಗೆ ಬಿ ಜೆ ಪಿ ಬಿ ಜೆ ಪಿ ನೆಲವೇ ಇಲ್ಲ. ಜೆ ಡಿ ಎಸ್ ಮೂಲ ಕಳಿಸ್ಬಿಡೋದು ಜೀರಾಮ್ ದೇವೇಗೌಡ ಕುಮಾರಸ್ವಾಮಿ ಸೊನ್ನೆ ದೇ. ಇನ್ನೊಂದು ಸ್ವಲ್ಪ ಆಸನ ಇನ್ನೊಂದು ರೋಡ್ ಬರ್ದಿದ್ರ ಸಿದ್ದರಾಮಯ್ಯ ಸಾಹೇಬ್ರು ಫೈಟ್ ಫೈಟ್ ಜೆ ಡಿ ಎಸ್ ಹತ್ತು ಅಂತ ಒಂದು ಇನ್ನೊಂದು ಹೊತ್ತಿನ ಅಂಕಿಂಸನ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇರೋದು 5 ಜನ ಅವರು. ಈಗ ನನ್ನ ಪ್ರೇ ಒಬ್ಬರು ನಮ್ಮ ನಮ್ಮ ಎಮ್ ಎಲ್ ಎ ಇದಾರೆ, ಒಬ್ಬರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದಾರಲ್ಲ ಅವರು 5 ಜನ ಸಿದ್ದರಾಮಯ್ಯ ಬಂದು ಗೆದ್ದಿರೋದು. ಅಲ್ಲಿ ಯಾರು ದೇವೇಗೌಡ ಕುಮಾರಸ್ವಾಮಿ ಓಟಕ್ಕೆ ಗೆದ್ದಿಲ್ಲ. ಮನೂರು ಎಮ್ ಎಲ್ ಎ ಯಾರು ಅವನು ಓಟ್ ಗೆದ್ದಿರೋದು? ಅದು ತನ್ನ ಬಲುಲಿ. ಅಲ್ಲಿ ಜೆ ಡಿ ಎಸ್ ಓಟು 2000 ಓಟು ಇಲ್ಲ, ಕಾಂಗ್ರೆಸ್ ಓಟಿಂದ ಗೆದ್ದು ಅಲ್ಲಿ ಕಾಂಗ್ರೆಸ್ ಎಮ್ ಎಲ್ ಇದ್ನಲ್ಲ ಸರ್, ಕಾಂಗ್ರೆಸ್ ಎಮ್ ಎಲ್ ಎ ಅವನು ಗೆಲ್ಲಕ್ಕಾಗಿ ಆಗಿರೋದು. ಲೋಕಸಭೆ ನಮಗೆ ಅತ್ಯುನ್ನತವಾದಂಥ ಒಂದು ಇದು ಅವಕಾಶ ಬೇಕು. ಈಗ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು, ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗಿರೋದ್ರಿಂದ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿಗೆ ಅವಶ್ಯಕತೆ ಇದೆ. ಆದ್ದರಿಂದ ಕೊಡಗಾಗಿರ್ಬೋದು, ಪಿರಿಯಾಪಟ್ಟಣ ಆಗಿರ್ಬೋದು, ಮತ್ತು ನಮ್ಮ ಎಚ್ ಡಿ ಕೋಟ್ ಇವೆಲ್ಲ ಏನಿದೆ ಲೋಕಸಭೆ ವ್ಯಾಪ್ತಿಗೆ ಬರೋದ್ರಿಂದ ನಾವು 100% ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಲೋಕಸಭಾ ಎಲೆಕ್ಷನ್ಸ್ಗೆ ನಿಂತ್ಕೊಂಡ್ರೆ ಜನ ಏನು ಹೇಳ್ತಾರೆ, ಅವ್ರನ್ನ ಗೆಲ್ಲಿಸ್ತಾರಾ ಹೇಗೆ? ನಮಸ್ತೆ, ನಾನು ರಘು ಮಂಚಿನಳ್ಳಿ ಅಂತ ಹೇಳಿಬಿಟ್ಟು ಮಾಜಿ ಶಾಸಕ ಕೆ ಆರ್ ನಗರ ಮಂಚಿನಳ್ಳಿ ಮಾದೇವ್ ಅವ್ರ ಬ್ರದರ್ ಇದ್ದೀನಿ. ನಾನು ಈಗ ಅಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ಬುಗುತಕಳ್ಳಿ ಗ್ರಾಮದಲ್ಲಿ ಐ ಆಮ್ ಇನ್ಚಾರ್ಜ್ ಇದು ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ಯತೀಂದ್ರ ಸಿದ್ದರಾಮಯ್ಯನವರು ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರೆ ಸರ್ ಸಿದ್ದರಾಮಯ್ಯನವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋಕ್ಕಿಂತ ಯತೀಂದ್ರ ಸಾಹೇಬರು ಇದು ಬೆಸ್ಟ್ ಕ್ಯಾಂಡಿಡೇಟ್, ದಿ ಬೆಸ್ಟ್ ಕ್ಯಾಂಡಿಡೇಟ್ ಖಂಡಿತ ಗೆಲ್ತಾರೆ. ನೀವು ನೋಡಿದರೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರನ್ನು ನೋಡಿದ್ರಿ, ಎಲ್ಲರ ಹತ್ತಿರದಿಂದ ನೋಡಿದ್ದಾರೆ. ಈಗ ನೀವು ಮಾಧ್ಯಮದವರು ಸುತ್ತ ಹೋಗಿ ಮಾತಾಡಿದ್ದಾರೆ ಅವ್ರು ಕೂಡ, ಅವ್ರ ಡಾಕ್ಟರ್ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ ಅಂದ್ಬಿಟ್ಟು. ಹೀ ಇಸ್ ದ ಸಿಂಪ್ಲೆಸ್ಟ್ ಆಫ್ 224 ಎಮ್ ಎಲ್ ಎಸಲ್ಲಿ ಹೀ ವಾಸ್ ದ ಸಿಂಪ್ಲೆಸ್ಟ್ ಎಮ್ ಎಲ್ ಎ ಆ್ಯಂಡ್ ಆಕ್ಸೆಸಿಬಲ್ ಎಮ್ ಎಲ್ ಎ ಅಂತಾರೆ. ಅವರನ್ನು ಯಾರು ಕೈಗೂ ಸಿಗೋಂಥ ಎಮ್ ಎಲ್ ಎ ಅವರು ಆ ಥರದವ್ರು ಬರಬೇಕು ರಾಜಕಾರಣಕ್ಕೆ. ನಮ್ಮಂತೂ ನಮ್ಮದು ವಿನಂತಿ ಇದೆ ಸಾಹೇಬ್ರಿ, ಖಂಡಿತ ಬನ್ನಿ ಸರ್, ನಿಲ್ತಿ ನಾವು ನಮ್ಮ ಸಹಾಯ ನಾವೆಲ್ಲ ನಿಂತು ನಿಮ್ಮ ಜೊತೆ ಒಡ್ಗೂಡ್ ಮಾಡ್ತೀವಿ ಅಂತ ಹೇಳಿ ನನ್ನದೊಂದು ನನಗೊಂದು ಆಸೆ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರೆ ಗೆಲ್ಲಿಸ್ತೀರಾ? ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಿಗೆ ಎಂ ಪಿ ಕ್ಯಾಂಡಿಡೇಟು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸೊ ಏನಾಯ್ತು ಅವ್ರು ಎಂ ಪಿ ಕ್ಯಾಂಡಿಡೇಟ್ ಆದರೆ? ಎಂ ಪಿ ಕ್ಯಾಂಡಿಡೇಟ್ ಆದರೆ ನಮ್ಮ ಯತೀಂದ್ರ ಸಾಹೇಬರು ಎಂ ಪಿ ಕ್ಯಾಂಡಿಡೇಟ್ ಆದರೆ 100% 100ಕ್ಕೆ 100 ಪ್ರತಾಪ್ ಸಿಂಹನೇ ಬಂದು ನಿಂತ್ಕಲ್ಲಿ ಅವನ ಮೇಲೆ 100ಕ್ಕೆ 100 ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಸರ್. ಪ್ರತಾಪ್ ಸಿಂಹ ಏನು ಹೇಳಿದ್ರು ನೆಕ್ಸ್ಟು ಅವ್ರಿಗೆ
ಅವ್ರು ಗೆದ್ದಿದ್ದು ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಎಂ ಪಿ ಆಗಿದ್ದು ವರ್ಣಾಕ್ಷೇತ್ರ ಬಂದು ಏನು ಕಿತ್ತ ಹಾಕಿದ್ರಪ್ಪ ಅವ್ರು ಏನು ಮಾಡ್ಕೊಂಡ್ರಾಯ್ತು ಅವರು ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ನು ಗೆಲ್ಸ್ಕೊಳೋಕ್ಕಾಗಿಲ್ಲ. ಪ್ರತಾಪ್ ಸಿಂಹ ಅಲ್ಲಿ ಎಂ ಪಿನೇ ಇಲ್ಲ, ಆರ್ ಎಸ್ ಎಸ್ ಅಲ್ಲಿ ಯಾರೇ ಕೂಡ ಒಬ್ಬ ನಿಂತ್ಕೊಂಡ್ರು ಕೂಡ ಪ್ರತಾಪ್ ಸಿಂಹನ ಜಾಗದಲ್ಲಿ ಇನ್ನೊಬ್ಬ ಇದ್ದೇ ಇರ್ತಾರೆ ಆರ್ ಎಸ್ ಎಸ್ ಅವರು. ನಮ್ಮ ಕಾಂಗ್ರೆಸ್ಸಲ್ಲಿ ಹಂಗಲ್ಲ, ನಮ್ಮ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಕರ್ನಾಟಕದಲ್ಲಿ 135 ಸೀಟ್ ಗೆದ್ದಿದ್ದೀವಲ್ಲ, ಇದಕ್ಕೆ ಲೋಕಸಭೆಗೆ ಮತ್ತೆ ಅತಿ ಬಹುಮತದಲ್ಲಿ ಗೆದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತೀವಿ. ಯತೀಂದ್ರ ಸಾಹೇಬರು ಲೋಕಸಭೆಗೂ ಅಗರ್ತ ಇದ್ದಾರೆ, ಎಲ್ಲಕ್ಕೂ ಅಗರ್ತ ಆದಂಥ ವ್ಯಕ್ತಿಗಳು. ಆದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರು ಏನು ಬಯಸ್ತಾರೆ ಅದ್ರ ಮೇಲೆ ಅವರು ಸಭೆ ಮಾಡಿ ಅವ್ರು ನೇರ ಯಾವುದಕ್ಕೂ ಡಿಸೈಡ್ ಮಾಡಲ್ಲ. ನಮ್ಮ ಗೆದ್ರೆ 100-200 ಕಾಂಗ್ರೆಸ್ಸೇ ಗೆಲ್ತದೆ ಸರ್ ಲೋಕಸಭಾದಲ್ಲಿ. ಪ್ರತಾಪ್ ಸಿಂಹ ಈ ಬಾರಿ ನಮ್ಮ ಯತೀಂದ್ರ ಸಾಹೇಬರು ಬರ್ನಿಲ್ಲ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವ ಕ್ಯಾಂಡಿಡೇಟ್ ಆಗ್ತಾರ ಮತ್ತೆ ಚಾಮರಾಜನಗರ ಮತ್ತೆ ನಮ್ಮ ಮೈಸೂರು ಕೊಡುಗೆ ಎರಡುವೆ ಕಾಂಗ್ರೆಸ್ಸೇ ಗೆಲ್ತೀವಿ. ಜೊತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸವ ಈಗ ನೋಡಿದ್ರಲ್ಲ ನೀವು ಸರ್ ಎಷ್ಟು ಪರ್ಸೆಂಟ್ ಓಟ್ ನಡೆದಿದೆ. ಆ ಪ್ರತಾಪ್ ಸಿಂಹ ಅವರು ಏನೇನು ಇಲ್ದೋದ ಬಗಡೆ ಎಲ್ಲ ಬಿಟ್ರು ಅದೇನು ನಡೀತು, ಅವ್ರು ಏನು ಕೂಡ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಅವರ ಪವರ್ ಏನಿದೆ ಅಂತ ಲೋಕಸಭೆಯಲ್ಲಿ ತೋರಿಸ್ಲಿ, ಅವ್ರ ಪವರ್ ಏನು ತೋರಿಸಿ. ನಾವು ಜಿಲ್ಲಾ ಆಪ್ಕಮ್ಸ್ ಡೈರೆಕ್ಟರ್ ಜೆ ಮಾದೇವ್ ಅಂತ ವರ್ಣ ಬ್ಲಾಕ್ ಹಿಂದುಳಿದ್ರು ಅಧ್ಯಕ್ಷರು ಮಾದೇವ್ ಅಂತ. ಇನ್ನೂ ಜಾಸ್ತಿ ಇದೇ ಥರ ಮಾತಾಡಿದ್ರೆ ಎಂ ಪಿ ಎಲೆಕ್ಷನ್ಲ್ಲೂ ನಾವೇ ಗೆಲ್ತೀವಿ. ಪ್ರತಾಪ್ ಸಿಂಹ ಅವ್ರಿಗೆ ನೀವು ಈ ಥರ ನಮ್ಮ ಸಾಹೇಬ್ರಿಗೆ ಮಾತಾಡೋಕ್ಕೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ ನನ್ನ ಪರವಾಗಿ. ಹೇಳ್ಬೋದು, ಅವ್ರಿಗೆ ಗೊತ್ತಿದೆಯಲ್ಲ ಯಾವ ರೀತಿ ಎಷ್ಟು ಸೀಟ್ ಬಂದಿದೆ ಅಂತ. ಮೈಸೂರು ಭಾಗದಲ್ಲಿ ನೀವೇ ನೋಡಿದ್ದೀರಾ, 11ರಲ್ಲಿ ಒಂದೇ ಒಂದು ಸೀಟ್ ಬಂದಿರೋದು ಅಲ್ವಾ. ಅಂಥದ್ರಲ್ಲಿ ಇನ್ನು ಎಲ್ಲಿ ಬರುತ್ತೆ ಹೇಳಿ, ನೀವೇ ಯೋಚನೆ ಮಾಡಿ. ಕೊಡಗಿನಲ್ಲೂ ಇಲ್ಲ, ಮೈಸೂರು ಭಾಗದಲ್ಲಿ ಇಲ್ವಲ್ಲ. ಕೊಡಗಲ್ಲಿ ಎರಡಕ್ಕೆರಡು ನಮ್ಮದೇ ಕಾಂಗ್ರೆಸ್ ಬಂದಿದೆ ಅಲ್ವಾ. ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಇದರಲ್ಲೇ ತಿಳ್ಕೊಬೋದಲ್ಲ ಜನ. ಜನ ಯಾರು ಪರವಾಗಿದ್ದಾರೆ ಅಂತ ಇದರಲ್ಲೇ ಗೊತ್ತಾಯ್ತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ಅವರು ಚಿಂತನೆ ಮಾಡಿಲ್ಲ, ಈಗ ತಂದೆ ಕ್ಷೇತ್ರ ನೋಡ್ಕೋತಾ ಇದ್ದಾರೆ. ಯಾಕೆಂದರೆ ಅವರು ಸಿ ಎಮ್ ಆಗಿ ಅಲ್ಲಿರ್ತಾರಲ್ವಾ, ಈ ಕ್ಷೇತ್ರದ ಜನಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋ ಚಿಂತನೆ ಅವ್ರದ್ದು. ಮುಂದೆ ಅವ್ರಿಗೆಲ್ಲ ಅದೀಗ ನೋಡಿ, ಈಗಲೂ ಒಂದು ಜಲ್ದಾಸ್ತಿ ಮೀಟಿಂಗ್ ಕರೆದಿದ್ದಾರೆ. ಅವರು ಎಲ್ಲರಿಗೂ ವರ್ಗಕ್ಕೂ ಒಂದೇ ವರ್ಗ ಅಲ್ಲ, ಎಲ್ಲ ಕೆಲಸ ಮಾಡಿಕೊಡ್ಬೇಕು ಅಂತ ಚಿಂತನೆ ಅವ್ರಿಗೆ. ಆ ಉದ್ದೇಶದಿಂದನೇ ಆ ಸಂದರ್ಭ ಬಂದರೆ ಓ ಅದನ್ನ ಹೇಳೋದೇ ಬೇಡ. ಜನ ರೆಡಿಯಾಗಿ ಶಿಸ್ತಿನ ಸಿಪಾಯಿ ಥರ ನಿಂತಿದ್ದಾರೆ. ಯಾರೀಗ ಈ ಪ್ರತಾಪ್ ಸಿಂಹ್ ಅವ್ರು ಮಾತಾಡ್ತಾರೆ, ಅವ್ರ ಬಾಯಿಗೆ ಬೀಗ ಹಾಕೋಕ್ಕೆ ಜನ ಕಾಯ್ತಾ ಇದ್ದಾರೆ. ಖಂಡಿತವಾಗಿ ಮಾಡೇ ಮಾಡ್ತಾರೆ. ನೆಕ್ಸ್ಟು ಕಾಂಗ್ರೆಸ್ಸಿನ ಎಂ ಪಿ ಮೈಸೂರಿಗೆ ಬಂದೇ ಬರ್ತಾರೆ. ಇದು ಸೂರ್ಯ ಚಂದ್ರ ಇರೋ ಗ್ಯಾರಂಟಿ, ಅಲ್ಲಿವರೆಗೂ ಗ್ಯಾರಂಟಿ. ಅವರು ನೆಕ್ಸ್ಟು ಕಾಂಗ್ರೆಸ್ ಎಂ ಪಿ ಬಂದೇ ಬರ್ತಾರೆ ಸರ್. ಗೆಲ್ಲಿಸ್ತೀವಿ ಅಂತಲ್ಲ ಗೆದ್ಬಿಟ್ಟವ್ರು ಆಲ್ರೆಡಿ ಅವರು ಯಾರೇ ಬರ್ ಪ್ರತಾಪ್ ಇವ್ರು ದೊಡ್ಡವ್ರು ಹೇಳ್ದಂಗೆ ಪ್ರತಾಪ್ ಸಿಂಹ ಅಲ್ಲ, ನರೇಂದ್ರ ಮೋದಿ ಇನ್ನೂ 4 ಸತಿ ರ್ಯಾಲಿ ಮಾಡಿದ್ರು. ಯತೀಂದ್ರ ಸಾಹೇಬ್ರೇ ಎಂ ಪಿ, ನಾವು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ವಿ ಎಂ ಪಿ ಆಗೋದು ನಮ್ಮ ಸಾಹೇಬ್ರೇ. ಗೆದ್ದೇ ಗೆಲ್ತಾರೆ ಸರ್, 100% 100% ಗೆದ್ದೇ ಗೆಲ್ತಾರೆ. ಯಾಕೆಂದ್ರೆ ಸಾಹೇಬ್ರಷ್ಟು ಕೆಲಸ ಮಾಡಿದ್ದಾರೆ. ಏನು ನುಡಿದಂತೆ ನಡೆಯೋ ನಮ್ಮ ಸಿದ್ದರಾಮಯ್ಯನವರು. ಎಂ ಪಿನೇ ಎಲೆಕ್ಷನ್ಗೆ ಬೀದಿ ಬೀದಿ ಸುದ್ದಿಸರೋದು ನಮ್ಮ ಸಾಹೇಬ್ರು ಒಬ್ಬರೇ. ಏಕೆ ಈಗಲೂ ಚಾಲೆಂಜ್ ಮಾಡ್ತೀವಿ, ಮುಂದಕ್ಕೆ ಯಾರು ಕರ್ಸೋಕ್ಕಾಗಲ್ಲ, ಹಿಂದೂ ಯಾರು ಕರೆಸಿಲ್ಲ. ಇನ್ನೂ 4 ಸತಿ ಎಂ ಪಿ ಅವ್ರು ಬಂದು ಇಲ್ಲಿ ರ್ಯಾಲಿ ಮಾಡಿಬಿಟ್ರು. ನಮ್ಗೆ ಇಲ್ಲಿ ಗೆಲ್ಲೋದು ಕಾಂಗ್ರೆಸ್ನೇ, ಸಾಹೇಬ್ರನ್ನೇ ಗೆಲ್ಲೋದು. ಸ್ಟೂಡೆಂಟು ಎಲ್ಲ ಎಮ್ಮೆ ಗೆದ್ರ ಅವ್ರ ಮಕ್ಕಳುಗಳು ಸ್ಟೂಡೆಂಟು ಅದು ಇದು ಹೊರಗಡೆ ದೇಶಕ್ಕೆ ಹೋಯ್ತಾರ, ನಮ್ಮ ಸಾಹೇಬ್ರು ಆಗಲೇ ಬಂದು ಜನಗತ್ತವ ಕೆಲಸ ಉಲ್ಲಾಸದಿಂದ ಹೆಂಗ್ ನಡೀತದ ನೋಡಿ ಸಾ. ಎಲ್ಲ ಕಟ್ಟ ಸುಖ ಮನಮನ್ಗೆ ಹೆಂಗ್ ಕೇಳ್ತಾರ ಹಂಗ್ ಕೇಳ್ತಾ ಇದಾರೆ. ಇವತ್ತು ಕಟ್ಟ ಸುಖನ ಅಲ್ಲ ಎಂ ಪಿ ಕ್ಯಾಂಡಿಡೇಟ್ ಏನು ಎಂ ಪಿ ಕ್ಯಾಂಡಿಡೇಟ್ ಹೇಳಿಲ್ಲ ಸಾ. ನೂರಕ್ಕೆ 100 ಗೆದ್ದಾಗೋಗದ ಅವರು ಎಂ ಪಿ ಅಂತ ಇವತ್ತೇ ಘೋಷಣೆ ಮಾಡಲಿ, ಇವತ್ತೇ 100% ಗೆದ್ರು ಸರ್. ಲೋಕಸಭೆ ಎಲೆಕ್ಷನಲ್ಲಿ ನಮ್ಮ ಯತೀಂದ್ರ ಸಾಹೇಬ್ರು ನಿಂತ್ಕೊಂಡ್ರೆ ಖಂಡಿತ 100-100% ಗೆಲ್ತಾರೆ. ಯಾಕಂದ್ರೆ ಜನಗಳು ವಿಶ್ವಾಸ ಗೆದ್ದಿದ್ದಾರೆ ಸರ್. ಹಾ ಖಂಡಿತ ಅದು ನಮ್ಮ ಏನಕ್ಕೆ ಅಂದ್ರೆ ಕರ್ನಾಟಕ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತಂದ್ರೆ ಈ ಜಿ ಎಸ್ ಟಿ ಇದೆಯಲ್ಲ ಸರ್, ನಮ್ಮ ರಾಜ್ಯದಿಂದ ಸಹ ಜಿ ಎಸ್ ಟಿ ಸೇಲ್ ಟ್ಯಾಕ್ಸ್ ಇನ್ನೊಂದು ಟ್ಯಾಕ್ಸ್ ಏನಿರ್ಬೋದು ಸುಮಾರು 100-000,000,000 ಕೇಂದ್ರ ಸರ್ಕಾರ ಕೊಯ್ತೆ. ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ಟ್ಯಾಕ್ಸಲ್ಲಿ ಒಂದು 30% ಅಷ್ಟು ಕೊಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಕರ್ನಾಟಕದಲ್ಲಿರುವಂಥ ಜನಗಳೆಲ್ಲರೂ ಎಂ ಪಿ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ 25-26 ಬಹುಮತದಿಂದ ಕಳಿಸ್ತಾರೆ. ಏನಕ್ಕೆ ಅಪ್ಪ ಅಂದ್ರೆ ಹಿಂದೆ ಇದ್ದಂಥ 25 ಎಂ ಪಿಗಳು ನರೇಂದ್ರ ಮೋದಿ ಹತ್ರ ಕೈ ಕಟ್ಟಿದ ಸ್ಕೂಲ್ ಮಕ್ಕಳ ಹತ್ರ ನಿಂತ್ಕೊತಾ ಇದ್ರು. ಅವ್ರಿಗೆ ಧೈರ್ಯವಾಗಿ ಕೇಳಿ ನಾವು ಕೊಡೋಂಥ ಟ್ಯಾಕ್ಸ ಜಿ ಎಸ್ ಟಿ ಅಮೌಂಟ ನಮ್ಮ ಕೊಡಿಯನ್ನ ಕೇಳೋ ಶಕ್ತಿ ಇದ್ದಿದ್ದೀರಾ. ಈಗ ನಮ್ಮದೇ ಸರ್ಕಾರ ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ಅತಿ ಹೆಚ್ಚು 15-20 ಎಂ ಪಿಗಳು ಗೆದ್ದು ಹೋದಾಗ ನರೇಂದ್ರ ಮೋದಿ ಅವ್ರ ಹತ್ರ ಸಾಮಾಜಿಕ ನ್ಯಾಯವಾಗಿ ನಮ್ಮ ಜಿ ಎಸ್ ಟಿ ಏನು ಕಟ್ತೀವಿ ಕರ್ನಾಟಕದಿಂದ ಅದನ್ನು ನಮಗೆ 60% ಕೊಡಿ ಅಂತ ನಮ್ಮ
ನಮ್ಮ ಕೆಳಗೆ ರೈಟ್ಸ್ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಕರ್ನಾಟಕದ ಮಹಾಜನತೆಗಳೆಲ್ಲರೂ ಅತಿ ಹೆಚ್ಚು ಬಹುಮತದಿಂದ ಎಂಪಿ ಚುನಾವಣೆಯಲ್ಲಿ ಮತ ಮಾಡ್ತಾರೆ ಸರ್ ಕಾಂಗ್ರೆಸ್ಗೆ. ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಚುನಾವಣೆ ಎಂಪಿ ಎಲೆಕ್ಷನ್ ನಿಂತ್ಕೋತು ಅಂದ್ರೆ ಸರ್ ಅತಿ ಬಹುಮತದಿಂದ ಗೆಲ್ತಾರೆ. ಇಲ್ಲಿ ಎಂಪಿ ಚುನಾವಣೆ ನಿಂತ್ಕೋತು ಅಂದ್ರೆ ಪಕ್ಕದ ಕೆಲಸದ ಚಾಮರಾಜನಗರದಲ್ಲೂ ಎಂಪಿ ನಾವು ಗೆಲ್ತೀವಿ, ಮತ್ತೆ ಮಂಡ್ಯ ಲೋಕಸಭೆದಲ್ಲೂ ಗೆಲ್ತೀವಿ. ಈ ಪ್ರತಾಪ್ ಸಿಂಹ ನಮ್ದು ಏನಪ್ಪ ಅಂದ್ರೆ ಬರೀ ಪೇಪರ್ ಸಿಂಹ. ಅವನ್ ಏನಪ್ಪ ಅಂದ್ರೆ ತನ್ನ ಹೆಂಡತಿನೇ ತಂಗಿ ಅಂತ ಹೇಳ್ಬಿಟ್ಟು ಸೈಟ್ ತಗೊಂಡಿರಮ್ಮ. ಅವನು ನಮ್ಮ ಸಾಹೇಬ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಇಲ್ಲ. ಅದೇ ಎಂ ಪಿ ಆದಂತವರು ಬರೀ ನಮ್ಮ ವರ್ಣಾ ಕ್ಷೇತ್ರಕ್ಕೆ ಬಂದು ಮಾತ್ರ ಸಿದ್ದರಾಮಯ್ಯನ ವಿರುದ್ಧ ಪ್ರಚಾರ ಮಾಡಿದ್ರೆ ಹೊತ್ತು ಅವನು ಇವತ್ತೇಗ 8 ಕ್ಷೇತ್ರಗಳಿದ್ದು, ಒಂದು ಚಾಮುಂಡೇಶ್ವರ ಕ್ಷೇತ್ರ ಇರ್ಬೋದು, ಕೆ ಆರ್ ನಗರ ಕ್ಷೇತ್ರ ಇರ್ಬೋದು, ಯಾವ ಕ್ಷೇತ್ರಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡಿಲ್ಲ. ದ್ವೇಷ ರಾಜಕಾರಣ ಒಬ್ರಿಗೊಬ್ರು ಕೋಮು ಗಳಿಸ್ನೇ ಇನ್ನೊಂದು ಇಷ್ಟಪಟ್ಕೊಂಡ್ರೆ ಇವತ್ತಿನಿದ್ದಾರೆ ಪ್ರತಾಪ್ ಸಿಂಹ. ಈಗ ಒಂದು ವಾರದಿಂದ ಒಂದು ಸ್ಟೇಟ್ಮೆಂಟ್ ಇದೆಯಾ? ಯಾವ ಸ್ಟೇಟ್ಮೆಂಟ್ ಇದೆ? ಇದು ರೈಟ್ ನ್ಯೂಸ್.